ಎಕ್ಸ್ಪ್ಲೇನ್ ಬ್ಯಾಕಪ್ ಗ್ರಾನ್ಯುಲಾರಿಟಿ. ಸೊ ಫಸ್ಟ್ ಬ್ಯಾಕಪ್ ಅಂದರೆ ಏನಂತ ನಾವು ನೋಡಬೇಕು. ಬ್ಯಾಕಪ್ ಇಸ್ ನಥಿಂಗ್ ಬಟ್ ಯು ಆರ್ ಕೀಪಿಂಗ್ ಎಡಿಷನಲ್ ಕಾಪಿ ಆಫ್ ಡೇಟಾ ಸೊ ದ್ಯಾಟ್ ಯು ಕ್ಯಾನ್ ಯೂಸ್ ದಿಸ್ ಇನ್ ಫ್ಯೂಚರ್ ಇನ್ ಕೇಸ್ ಆಫ್ ಮೈನ್ ಡೇಟಾ ಇಸ್ ಕರಪ್ಟೆಡ್. ಫಾರ್ ಎಕ್ಸಾಂಪಲ್, ಈಗ ನೀವು ನಂದು ಲೈಕ್ ಈಗ ನಾನು ನನ್ನ ಫ್ರೆಂಡ್ಸಿಗೆ ನೋಟ್ಸನ್ನು ವಾಟ್ಸಪ್ಪಲ್ಲಿ ಕೊಟ್ಟೆ ಅಂತ ಅಂದ್ಕೊಳ್ಳಿ. ಸೊ ನಾನು ವಾಟ್ಸಪ್ಪಲ್ಲಿ ಅವ್ರಿಗೆ ಕೊಟ್ಟೆ, ಅವರದ್ದು PDF ಎಲ್ಲೆಲ್ಲಿ ಮಿಸ್ ಆಯಿತು, ಅವ್ರಿಗೆ ಅದು ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಬೇಕು. ಸೊ ಅವರಿಗೆ ನಾನು ವಾಟ್ಸಪ್ ಹುಡುಕಿ ಕೂತ್ಕೊಳ್ಳುವಾಗ ಅವ್ರಿಗೆ ಅದು ಸಿಕ್ಕಿಲ್ಲ, ಏನೋ ಡಿಲೀಟ್ ಆಗಿ ಹೋಯ್ತು ಅಂತ ಅಂದ್ಕೊಳ್ಳಿ, ಏನೋ ಮೈನ್ ಡೇಟಾ ಕರಪ್ಟ್ ಆಯಿತು. ಈಗ ಅವ್ರು ಏನು ಮಾಡ್ತಾರೆ, ನಂದೊಂದು ಬ್ಯಾಕಪ್ ಡೇಟಾ ಉಂಟು, ಎಲ್ಲಿ ನನ್ನ ಡ್ರೈವ್ ಲಿಂಕ್. ಸೊ ನನ್ನ ಡ್ರೈವಲ್ಲಿ ಎಲ್ಲ ಮೈನ್ ಫೈಲ್ಸ್ ಸ್ಟೋರ್ ಆಗಿದೆ, ಅಂದರೆ ಇಟ್ ಈಸ್ ಅ ರೆಪ್ಲಿಕಾ, ಅಂದರೆ ಇಟ್ ಈಸ್ ಅ ಕಾಪಿ. ಸೊ ಅದೊಂದು ಬ್ಯಾಕಪ್ ಅಲ್ಲ. ಸೊ ಹಾಗೆ ಒಂದು ಸೆಕೆಂಡ್ರಿ ಸೇಫ್ಟಿಗೆ ಒಂದು ಇರೋದೊಂದು ಇದಕ್ಕೆ ಬ್ಯಾಕಪ್ ಅಂತ ಹೇಳೋದು ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ನಾನು ಜಸ್ಟ್ ಸಿಂಪಲ್ ಆಗಿ ಹೇಳಿದೆ. ಸೊ ಬ್ಯಾಕಪ್ ಗ್ರಾನ್ಯುಲಾರಿಟಿ ಅಂದರೆ ಬ್ಯಾಕಪ್ ಹೇಗೆ ಆಗ್ತದೆ, ಹೇಗೆ ನಿಮ್ಮ ಡೇಟಾ ಬ್ಯಾಕಪ್ ಆಗಿ ಸೇವ್ ಆಗ್ತದೆ, ಅದನ್ನು ಹೇಗೆ ಬ್ರೇಕ್ ಡೌನ್ ಮಾಡಿದ್ದಾರೆ, ಅದರ ಬಗ್ಗೆ ಹೇಳಿದ್ದಾರೆ. ಸೊ ಇದೊಂದು ಲೈನ್ ಇತ್ತು, ಬ್ಯಾಕಪ್ ಗ್ರಾನ್ಯುಲಾರಿಟಿ ಡಿಪೆಂಡ್ಸ್ ಆನ್ ಬಿಸ್ನೆಸ್ ನೀಡ್ಸ್ ಆ್ಯಂಡ್ RTO ಅಂತ, ಇದು ನಮ್ಮ ನೋಟ್ಸಲ್ಲೇ ಇತ್ತು. ಸೊ ಇದೊಂದು ಸೆಂಟೆನ್ಸ್ ಬರೀಬೇಕು. ಸೊ ಡಿಪೆಂಡ್ಸ್ ಆನ್ ಬಿಸ್ನೆಸ್ ನೀಡ್ಸ್ ಅಂದರೆ ಬಿಸ್ನೆಸ್ಸಿಗೆ ಹೇಗೆ ಬೇಕು ಆ ರೀತಿಯಲ್ಲಿ ಬ್ಯಾಕಪ್ ಗ್ರಾನ್ಯುಲಾರಿಟಿ ಮಾಡಿದ್ದಾರೆ ಆ್ಯಂಡ್ RTO ಅಂದರೆ ರಿಕವರಿ ಟೈಮ್ ಆಬ್ಜೆಕ್ಟಿವ್, ಅಂದರೆ ಅವ್ರಿಗೆ ಹೇಗೆ ರಿಕವರ್ ಮಾಡಬೇಕು, ಒಮ್ಮೆ ಏನಾದ್ರು ಡೇಟಾ ಲೂಸ್ ಆದರೆ ಹೇಗೆ ಅದನ್ನು ರಿಕವರ್ ಮಾಡಬೇಕು. ಸೊ RTO ಮೇಲೆ ಇವರು ಜಸ್ಟ್ ಹೀಗೆ ಕೊಟ್ಟಿದ್ದು, ನಾನು ಅದರ ಫುಲ್ ಫಾರ್ಮ್ ಗೂಗಲಲ್ಲಿ ನೋಡಿ ಇದು ಬರೆದೆ. ಸೊ ಇದೊಂದು ಎರಡು ಸೆಂಟೆನ್ಸ್ ಬರೀವಿ. ನಂತರ ಬ್ಯಾಕಪ್ ಗ್ರಾನ್ಯುಲಾರಿಟಿ ಅಂತ ಬಂದ ಕೂಡಲೇ ನಿಮ್ಗೆ ಗೊತ್ತಿರಬೇಕು ಇದರಲ್ಲಿ 3 types ಉಂಟು: ಫುಲ್ ಬ್ಯಾಕಪ್, ಇನ್ಕ್ರಿಮೆಂಟಲ್ ಬ್ಯಾಕಪ್, ಕ್ಯುಮ್ಯುಲೇಟಿವ್ ಬ್ಯಾಕಪ್. ಸೊ ಇದೆಲ್ಲ ಕಾಂಪ್ಲೆಕ್ಸ್ ಡೆಫಿನೇಷನ್ ಟೆನ್ಷನ್ ಮಾಡಬೇಡಿ, ನಾನು ಸಿಂಪಲಾಗಿ ನಿಮಗೆ ಬ್ರೇಕ್ ಡೌನ್ ಮಾಡಿ ಹೇಳ್ತೀನಿ. ಸೊ ಫುಲ್ ಬ್ಯಾಕಪ್, ಸೊ ನಮ್ಮದೊಂದು ವೀಕ್ ಡೇಸ್ ಅಂತ ಅಂದ್ಕೊಳ್ಳುವ ವೀಕ್ ಡೇಸಲ್ಲಿ ಏನೆಲ್ಲ ಉಂಟು, ಸಂಡೇ, ಮಂಡೆ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಸೊ ಫುಲ್ ಬ್ಯಾಕಪ್ ಅಂದರೆ ಎವ್ರಿ ಸಂಡೇ ನಿಮ್ಮದು ಎಲ್ಲ ಡೇಟಾದ ಒಂದು ಕಾಪಿ ತೆಗಿತಾರೆ, ಒಂದು ಸಂಡೇ ಒಂದು ಕಾಪಿ, ಮತ್ತು ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಅಪ್ಪ ಸಂಡೇ ಇನ್ನೊಂದು ಫುಲ್ ಬ್ಯಾಕಪ್, ಇನ್ನೊಂದು ಸಂಡೇ ಫುಲ್ ಬ್ಯಾಕಪ್, ಫುಲ್ ಬ್ಯಾಕಪ್, ಫುಲ್ ಬ್ಯಾಕಪ್. ಸೊ ಈ ರೀತಿ ಫುಲ್ ಬ್ಯಾಕಪ್ ಅಂದರೆ ಕಂಪ್ಲೀಟ್ ಬ್ಯಾಕಪ್, ಅಂದರೆ ಸೇಮ್ ನಿಮ್ಮದು ಮೈನ್ ಸ್ಟೋ ಡೇಟಾದು ಕಾಪಿ ಅಂತ ತೆಗಿತಾರೆ. ಡಯಾಗ್ರಾಮ್ಸ್ ನೋಡ್ಕೊಳ್ಳಿ, ಡಯಾಗ್ರಾಮ್ ಇದು ಮಾಡಬೇಕು, ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್. ಸೊ ಇನ್ಕ್ರಿಮೆಂಟಲ್ ಬ್ಯಾಕಪ್ಪಲ್ಲಿ ಓಕೆ, ಫಸ್ಟ್ ನಾನು ನಿಮಗೆ ಈ ಡಯಾಗ್ರಾಮ್ ತೋರಿಸೋ ಮುಂಚೆ ಒಮ್ಮೆ ಇದ್ರ ಸ್ವಲ್ಪ ಡೆಫಿನೇಷನ್ ತೋರಿಸ್ತೇನೆ, ನಿಮಗೆ ಇನ್ನೂ ಈಸಿ ಆಗ್ತದೆ. ಫುಲ್ ಬ್ಯಾಕಪ್ ಅಂದರೆ ಬ್ಯಾಕಪ್ ಆಫ್ ಕಂಪ್ಲೀಟ್ ಫೈಲ್ಸ್. ಸೊ ಈಗ ನಿಮ್ಮ ಹತ್ರ ತುಂಬ ಫೈಲ್ಸ್ ಉಂಟು, ಎಲ್ಲ ಫೈಲ್ಸ್ ಬ್ಯಾಕಪ್ ಆದರೆ ಅದು ಫುಲ್ ಬ್ಯಾಕಪ್ ಅಂತ ಹೇಳೋದು, ಮತ್ತು ಫಾಸ್ಟರ್ ರಿಕವರಿ ಬಟ್ ಮೋರ್ ಸ್ಟೋರೇಜ್ ಸ್ಪೇಸ್. ಫುಲ್ ಬ್ಯಾಕಪ್ಪಲ್ಲಿ ಏನಾಗ್ತದಂದರೆ ನಿಮ್ಮದು ರಿಕವರಿ ಫಾಸ್ಟ್, ಯಾಕೆಂದರೆ ನೀವು ಒಂದರದೇ ಇನ್ನೊಂದು ಕಾಪಿ ಮಾಡಿರ್ತೀರಲ್ಲ, ಸೊ ರಿಕವರಿ ತುಂಬ ಫಾಸ್ಟ್. ಸಪೋಸ್ ನಿಮ್ಮ ಮೈನ್ ಡೇಟಾ ಡಿಲೀಟ್ ಆಯಿತು ಬಟ್ ನೀವು ಅದರದೊಂದು ಫುಲ್ ಬ್ಯಾಕಪ್ ಮಾಡಿದ್ರಿ, ಸೊ ರಿಸ್ಟೋರ್ ಮಾಡೋದು ಸುಲಭ. ಬಟ್ ಇಶ್ಯೂ ಏನಂದರೆ ನೀವೀಗ ಇದೇ ಫೈಲ್ ಇದ್ದು ಇನ್ನೊಂದು ಕಾಪಿ ಮಾಡಿದರೆ ಇದು 2GB ಇದ್ರೆ ಅದು ಸಹ 2GB, ಅಂದರೆ ನಿಮ್ಮದು ಸ್ಟೋರೇಜ್ ಜಾಸ್ತಿ ಆಯಿತು. ಅದಕ್ಕೆ ಫುಲ್ ಬ್ಯಾಕಪ್ಪಲ್ಲಿ ಸ್ಟೋರೇಜ್ ಇಶ್ಯೂ ಉಂಟು ಬಟ್ ರಿಕವರಿ ಫಾಸ್ಟ್. ಮತ್ತು ಇನ್ನೊಂದು ಲೈನ್ ಬರ್ದಿದ್ದಾರೆ, ಕಾಪಿ ಆಫ್ ಡೇಟಾ ಇನ್ ಬ್ಯಾಕಪ್ ಸ್ಟೋರೇಜ್ ಡಿವೈಸ್, ಅಂದರೆ ಅದೇ ನಿಮ್ಮ ಮೈನ್ ಡೇಟಾದು ಬ್ಯಾಕಪ್ ಸ್ಟೋರೇಜ್ ಡಿವೈಸಲ್ಲಿ ಒಂದು ಕಾಪಿ ಹೋಗ್ತದೆ. ಮತ್ತು ಟೇಕ್ ಮೋರ್ ಟೈಮ್ ಟು ಬ್ಯಾಕಪ್ ಅಂದರೆ ನಿಮ್ಮ ಹತ್ರ ಒಂದು 10GB ಫೈಲ್ ಉಂಟು, ಅದರದೇ ಇನ್ನೊಂದು ಬ್ಯಾಕಪ್ ಆಗಬೇಕಾದ್ರೆ ಅಪಾಸ್ 10GB, ಅಂದರೆ ನಿಮಗೆ 20GB, ಅಂದರೆ ಅಪಾಸ್ 10GBಯನ್ನು ಬ್ಯಾಕಪ್ ಮಾಡುವಾಗ ತುಂಬ ಟೈಮ್ ತೊಗೊಳ್ತದೆ. ಸೊ ಫುಲ್ ಬ್ಯಾಕಪ್ ಇದು, ಅದು ಕತೆ. ಕಮಿಂಗ್ ಟು ಇನ್ಕ್ರಿಮೆಂಟಲ್ ಬ್ಯಾಕಪ್, ಇನ್ಕ್ರಿಮೆಂಟಲ್ ಬ್ಯಾಕಪ್ ಕಾಪೀಸ್ ಓನ್ಲಿ ಪಾರ್ಟ್ ಆಫ್ ಲಾಸ್ಟ್ ಡೇಟಾ ವಿಚ್ ಇಸ್ ಚೇಂಜ್, ಮಚ್ ಫಾಸ್ಟರ್ ಬ್ಯಾಕಪ್ ಬಿಕಾಸ್ ರಿಸ್ಟ್ರಿಕ್ಟೆಡ್ ಟು ಚೇಂಜ್ ಎಡ್ ಡೇಟಾ ಓನ್ಲಿ, ಸ್ಲೋವರ್ ರಿಸ್ಟೋರ್ ಟೈಮ್. ಸೊ ಇನ್ಕ್ರಿಮೆಂಟಲ್ ಬ್ಯಾಕಪ್ ಅಂದರೆ ಈಗ ಫೈಲ್ ಎ, ಫೈಲ್ ಬಿ, ಫೈಲ್ ಸಿ, ಫೈಲ್ ಇ ಹಾಗೆಲ್ಲ ಇದ್ದರೆ ನಾನು ಜಸ್ಟ್ ಫೈಲ್ Bಯನ್ನು ಮಾತ್ರ ಚೇಂಜ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಅದಕ್ಕೆ ಸುಮ್ಮನೆ ನಾನು ಎಲ್ಲ ಬ್ಯಾಕಪ್ ಮಾಡಬೇಕಾ? ಬೇಡ. ಫೈಲ್ Bಯಲ್ಲಿ ಏನು ಚೇಂಜ್ ಆಗಿದೆ ಅದು ಮಾತ್ರ ಮಾಡಿದರೆ ಸಾಕಲ್ಲ. ಸೊ ಇನ್ಕ್ರಿಮೆಂಟಲ್ ಬ್ಯಾಕಪ್ ಅಂದರೆ ಯಾವ ಪಾರ್ಟ್ ಚೇಂಜ್ ಆಗಿದೆ ಅದನ್ನು ಮಾತ್ರ ಬ್ಯಾಕಪ್ ಮಾಡ್ತದೆ. ಕಮಿಂಗ್ ಟು ಕ್ಯುಮ್ಯುಲೇಟಿವ್ ಬ್ಯಾಕಪ್, ಕ್ಯುಮ್ಯುಲೇಟಿವ್ ಬ್ಯಾಕಪ್ ಸಹ ಸೇಮ್ ಸಿಮಿಲರ್ ಇದ್ರ ಥರನೇ ಕಾಪೀಸ್ ಚೇಂಜ್ ಡೇಟಾ ಸಿನ್ಸ್ ಲಾಸ್ಟ್. ನಿಮಗೆ ಡಯಾಗ್ರಾಮ್ ನೋಡೋಕೆ ಇನ್ನೂ ಬೆಟರ್ ಅರ್ಥ ಆಗ್ತದೆ, ಬಟ್ ಈಗ ಏನು ತಲೆಯಲ್ಲಿ ಇಟ್ಕೊಳ್ಳಿ ಅಂದರೆ ಇನ್ಕ್ರಿಮೆಂಟಲ್ ಬ್ಯಾಕಪ್ ಮತ್ತು ಕ್ಯುಮ್ಯುಲೇಟಿವ್ ಬ್ಯಾಕಪ್ ಆಲ್ಮೋಸ್ಟ್ ಸಿಮಿಲರ್, ಬಟ್ ಇದು ಸ್ಲೋವರ್ ದೆನ್ ಇನ್ಕ್ರಿಮೆಂಟಲ್ ಬ್ಯಾಕಪ್, ಫಾಸ್ಟರ್ ಟು ರಿಸ್ಟೋರ್. ಇದು ರಿಸ್ಟೋರ್ ಮಾಡಲಿಕ್ಕೆ ಸ್ವಲ್ಪ ಲೇಟ್, ಬಟ್ ಇದು ಫಾಸ್ಟ್ ಬ್ಯಾಕಪ್ ಆಗ್ತದೆ, ಇದು ಸ್ವಲ್ಪ ಸ್ಲೋ ಬ್ಯಾಕಪ್ ಆಗ್ತದೆ. ಇದು ಇದ್ದದ್ರಲ್ಲಿ ತುಂಬ ಸ್ಲೋ ಬ್ಯಾಕಪ್ ಆಗೋದು, ಬಟ್ ರಿಸ್ಟೋರ್ ಮಾಡುವಾಗ ಇದು ಬೆಸ್ಟ್, ಇದು ಸೆಕೆಂಡ್ ಬೆಸ್ಟ್, ಇದು ಥರ್ಡ್ ಬೆಸ್ಟ್. ಸೊ ಕಮಿಂಗ್ ಟು ದ ಮೈನ್ ಡಯಾಗ್ರಾಮ್,
ಈ ಡಯಾಗ್ರಾಮನ್ನು ನೀವು ಬಿಡಿಸಲೇಬೇಕು. ಇನ್ನೂ ಸಹ ಉಂಟು ಡಯಾಗ್ರಾಮ್ ನೋಡಿ, ಇದು ಸಹ ಬಿಡಿಸ್ಲಿಕ್ಕೆ ಉಂಟು, ಬಟ್ ಫಸ್ಟ್ ಇದಕ್ಕೆ ಬರುವ. ಸೊ ಫುಲ್ ಬ್ಯಾಕಪ್ ಇದೊಂದು ಡಯಾಗ್ರಾಮ್ ಮಾಡಿ ಎವ್ರಿ ಸಂಡೇ ನೋಡಿ, 1, 2, 3, 6 ಸಂಡೇಸ್ ಮಾಡಿ. ಸೊ ಎವ್ರಿ ಸಂಡೇ ಆಗ ಫುಲ್ ಬ್ಯಾಕಪ್ ಆಗಿದೆ. ಸೊ ಅದು ಫುಲ್ ಬ್ಯಾಕಪ್. ಮತ್ತು ಇನ್ಕ್ರಿಮೆಂಟಲ್ ಬ್ಯಾಕಪ್ಪಲ್ಲಿ ಸೇಮ್ ಸಂಡೇಸ್ ಮಾಡಿ 3, 4, 5 ಓಕೆ, ಇಲ್ಲಿ ಸಹ 5 ಅಲ್ಲ ಇದು, ಓಕೆ 5 ಸಂಡೇಸ್. ಮತ್ತು ಅದರ ನಡುವೆ ಇದು ಬರೆ ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಎಷ್ಟು ಅದೇ ರೀತಿ ನೋಡಿ ಇಲ್ಲಿ ಸಹ ಹಾಗೆ ಬರೆದು. ನಾನು ಇದು ಹೇಗೆ ಮಾಡಿದೆ, ಥರ್ಸ್ಡೇ ಒಂದು ಸ್ವಲ್ಪ ಉದ್ದ ಉಂಟು, ಬಾಕಿದ ಲೈನ್ಸ್ ಚಿಕ್ಕದುಂಟು. ಸೊ ಇನ್ಕ್ರಿಮೆಂಟಲ್ ಬ್ಯಾಕಪ್ ಅಂದರೆ ನೀವು ಮಂಡೇ ಸ್ವಲ್ಪ ಚೇಂಜ್ ಮಾಡಿದ್ರಿ, ಟ್ಯೂಸ್ಡೇ 2 ಫೈಲ್ ಚೇಂಜ್ ಮಾಡಿದ್ರಿ, ವೆನಸ್ಡೇ 3 ಫೈಲ್ ಚೇಂಜ್ ಮಾಡಿದ್ರಿ, ಥರ್ಸ್ಡೇ ತುಂಬ ಫೈಲ್ ಚೇಂಜ್ ಮಾಡಿದ್ರಿ, ಫ್ರೈಡೇ ಚಿಕ್ಕ ಫೈಲ್ ಚೇಂಜ್ ಮಾಡಿದ್ರಿ. ಸೊ ಎಷ್ಟು ಚೇಂಜ್ ಮಾಡಿದ್ರೆ ಅಷ್ಟು ಮಾತ್ರ ಬ್ಯಾಕಪ್ ಆಗ್ತದೆ. ಸೊ ಇನ್ಕ್ರಿಮೆಂಟಲ್ ಬ್ಯಾಕಪ್ ಅಂದರೆ ಹಾಗೆ. ಕ್ಯುಮುಲೇಟಿವ್ ಬ್ಯಾಕಪ್ಪಲ್ಲಿ ಫಸ್ಟ್ ಮಂಡೇ, ಟ್ಯೂಸ್ಡೇ, ಟ್ಯೂಸ್ಡೇ ಅಂದರೆ ಮಂಡೇ ಪ್ಲಸ್ ಟ್ಯೂಸ್ಡೇದು ಬ್ಯಾಕಪ್, ವೆನಸ್ಡೇ ಅಂದರೆ ಟ್ಯೂಸ್ಡೇ ಮತ್ತು ವೆನಸ್ಡೇದು ಬ್ಯಾಕಪ್, ಮತ್ತು ಥರ್ಸ್ಡೇ ಅಂದರೆ ವೆನಸ್ಡೇ ಮತ್ತು ಥರ್ಸ್ಡೇದು ಬ್ಯಾಕಪ್, ಸ್ಯಾಟರ್ಡೇ ಅಂದರೆ ಫ್ರೈಡೇ ಮತ್ತು ಸ್ಯಾಟರ್ಡೇದು ಬ್ಯಾಕಪ್. ಸೊ ಅದೇ ರೀತಿ ಪ್ರೀವಿಯಸ್ ಇದರಲ್ಲಿ ನೋಡಿ, ಇದರಲ್ಲಿ ನೀವು ಚಿಕ್ಕ ಚಿಕ್ಕ ಪಾರ್ಟ್ ಇದು ಬ್ಯಾಕಪ್ ಮಾಡ್ತಿರಲ್ಲ, ಇದರಲ್ಲಿ ಲಾಸ್ಟ್ 2 ಬ್ಯಾಕಪ್ ಮಾಡ್ತೀರಿ. ಸೊ ಚಿಕ್ಕ ಡಿಫ್ರೆನ್ಸ್ ಇರೋದು, ಮೈನರ್ ಡಿಫ್ರೆನ್ಸ್, ನಿಮಗೆ ಇನ್ನೊಂದು ಡಯಾಗ್ರಾಮ್ ನೋಡೋಗಿ ಇನ್ನೂ ಬೆಟರ್ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ಫುಲ್ ಬ್ಯಾಕಪ್ಪಲ್ಲಿ ಎಲ್ಲ ಬ್ಯಾಕಪ್ ಆಗ್ತದೆ. ಸೊ ಇದು ತುಂಬ ಅಂದರೆ ರಿಸ್ಟೋರ್ ಮಾಡೋದು ಒಳ್ಳೆಯದು, ಬಟ್ ಇದು ತುಂಬ ಟೈಮ್ ತೊಗೊಳ್ತದೆ. ಸೊ ಇದೆರಡು ಬೆಟರ್ ಮೆಥಡ್ಸ್ ಇದ್ದದರಲ್ಲಿ, ಫಾಸ್ಟ್ ರಿಕವರಿ ಇದು, ಇದು ಸೆಕೆಂಡ್, ಇದು ಥರ್ಡ್, ಇದು ಫಾಸ್ಟ್ ರಿಕವರಿ. ಸೊ ಕಮಿಂಗ್ ಟು ದ ಎನದರ್ ಮೈನ್ ಡಯಾಗ್ರಾಮ್, ನಾನು ನೋಟ್ಸ್ ಕೊಟ್ಟಿದ್ದೀನಿ. ಸೊ ಆ ನೋಟ್ಸಲ್ಲಿ ಸಹ ಡಯಾಗ್ರಾಮ್ ರೆಫರ್ ಮಾಡಿ, ಬೇಕಾದ್ರೆ ಥಿಯರಿ ನಾನೀಗ ಹೇಳಿ ಆದಮೇಲೆ ನಿಮಗೆ ಆ ಥಿಯರಿ ನೋಡುವಾಗ ಜಾಸ್ತಿ ಅರ್ಥ ಆಗ್ತದೆ. ಸೊ ಇನ್ನೂ 2 ಡಯಾಗ್ರಾಮ್ ಉಂಟು, ಇನ್ನೂ 2 ಡಯಾಗ್ರಾಮ್ ಇದು. ಏನು ವಿಷಯ ಅಂದರೆ ಇದು ಇನ್ಕ್ರಿಮೆಂಟಲ್ ಬ್ಯಾಕಪ್ ಇದು ಡಯಾಗ್ರಾಮ್, ಇದು ಕ್ಯುಮುಲೇಟಿವ್ ಬ್ಯಾಕಪ್ ಇದು ಡಯಾಗ್ರಾಮ್. ಸೊ ಇನ್ಕ್ರಿಮೆಂಟಲ್ ಬ್ಯಾಕಪ್ ಇದು ನೋಡಿ, ಫಸ್ಟ್ ಹೀಗೆ ಬಿಡಿಸ್ರಿ, ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ, ಫ್ರೈಡೇ, ಫ್ರೈಡೇ ತನಕ ಮಾತ್ರ. ನಂತರ ಈ ಡೇಟಾ ಬೇಸ್ ಥರ ಮಾಡಿದ್ದೀರಲ್ಲ, ಅದಕ್ಕೆ ಅಮೌಂಟ್ ಆಫ್ ಡೇಟಾ ಬ್ಯಾಕಪ್. ಇದು ಡಯಾಗ್ರಾಮ್ ನೀವು ಅಂದರೆ ನಾನು ಹೇಳುವಾಗಲೇ ನೋಡ್ಕೊಳ್ಳಿ, ಎಕ್ಸಾಮಲ್ಲಿ ಹೀಗೇ ಬಿಡಿಸ್ಬೋದು, ಮಾರ್ಕ್ಸ್ ಸಿಗ್ತದೆ. ಸೊ ಫಸ್ಟ್ ಮಂಡೇಯಲ್ಲಿ 3 ಫೈಲ್ಸ್ ಇರ್ತದೆ, ಫೈಲ್ 1, ಫೈಲ್ 2, ಫೈಲ್ 3. ಟ್ಯೂಸ್ಡೇಯಲ್ಲಿ ಫೈಲ್ 4, ವೆನಸ್ಡೇಯಲ್ಲಿ ಫೈಲ್ 3. ನೋಡಿ ಟ್ಯೂಸ್ಡೇಯಲ್ಲಿ ನೀವು ಫೈಲ್ 4 ಫಸ್ಟ್, ಫೈಲ್ 4 ಇಲ್ಲಿ, ಅಪ್ಡೇಟೆಡ್ ಫೈಲ್ 3 ಇಲ್ಲಿ, ಫೈಲ್ 5 ಮತ್ತು ಫೈಲ್ಸ್ 1, 2, 3, 4, 5 ಅಂದರೆ ಎಲ್ಲ. ಸೊ ಇಲ್ಲಿ ಹೀಗೆ ಬರೀರಿ, ಇದು ನಿಮ್ಮದು ಪ್ರೊಡಕ್ಷನ್ ಆದರೆ ಮಂಡೇ ನೀವು ಏನು ಮಾಡ್ತೀರಂದರೆ ಫುಲ್ ಬ್ಯಾಕಪ್ ತೆಗಿತೀರಿ. ಟ್ಯೂಸ್ಡೇ ಏನು ಮಾಡ್ತೀರಂದರೆ ಫೈಲ್ 4 ಚೇಂಜ್ ಆಗಿದೆ, ಸೊ ಫೈಲ್ 4 ಮಾತ್ರ ಚೇಂಜ್ ಮಾಡ್ತೀರಿ. ಒಂದು ಫೈಲ್ ಮಾತ್ರ ಚೇಂಜ್ ಮಾಡೋದಕ್ಕೆ ಇನ್ಕ್ರಿಮೆಂಟಲ್ ಬ್ಯಾಕಪ್ ಅಂತ ಆಗ ಹೇಳಿದ್ದೆ ಅಲ್ಲ. ಸೊ ಅದಾಯಿತು. ಮತ್ತು ವೆನಸ್ಡೇ ಏನು ಮಾಡ್ತೀರಿ, ಇನ್ನೊಂದು ಫೈಲ್ 3 ಚೇಂಜ್ ಮಾಡ್ತೀರಿ. ಸೊ ಫೈಲ್ 3 ನೀವು ಇನ್ಕ್ರಿಮೆಂಟಲ್ ಬ್ಯಾಕಪ್. ಮತ್ತು ಥರ್ಸ್ಡೇಯಲ್ಲಿ ಫೈಲ್ 5 ಚೇಂಜ್ ಮಾಡ್ತೀರಿ, ಫೈಲ್ 5 ಇನ್ಕ್ರಿಮೆಂಟಲ್ ಬ್ಯಾಕಪ್. ಸೊ ಇನ್ಕ್ರಿಮೆಂಟಲ್ ಬ್ಯಾಕಪ್ಪನ್ನು ಗೊತ್ತಾಯ್ತಲ್ಲ, ಏನು ನೀವು ಚೇಂಜ್ ಮಾಡಿದರೆ ಅದನ್ನು ಮಾತ್ರ ಬ್ಯಾಕಪ್ ಮಾಡ್ತಾ ಹೋಗೋದು. ಸೊ ಫ್ರೈಡೇಯಲ್ಲಿ ಎಲ್ಲ 5 ಸಹ ಇರ್ತದೆ. ಸೊ ಇನ್ಕ್ರಿಮೆಂಟಲ್ ಮತ್ತು ಕ್ಯುಮುಲೇಟಿವ್ ಇದು ಇನ್ನೊಂದು, ಇದು ನೀವು ಸ್ವಲ್ಪ ಬಿಡಿಸಿ ಬರಿಬೇಕಲ್ಲ. ನೀವೇನು ಬರಿಬೇಕಂದ್ರೆ ನೋಡಿ, ಈಗ ಮಂಡೇ, ಟ್ಯೂಸ್ಡೇ, ವೆನಸ್ಡೇ ಎಲ್ಲ ಬ್ಯಾಕಪ್ ಆಯಿತಲ್ಲ, ಥರ್ಸ್ಡೇ ಸಹ ಬ್ಯಾಕಪ್ ಆಯಿತಲ್ಲ. ಈಗ ಇಲ್ಲಿ ಡೇಟಾ ಕರಪ್ಟ್ ಆಯಿತು ಅಂತ ಅಂದ್ಕೊಳ್ಳಿ, ಥರ್ಸ್ಡೇ ಬರುವಾಗ ಡೇಟಾ ಕರಪ್ಟ್ ಆಯಿತು. ಈಗ ನಿಮಗೆ ಡೇಟಾ ರಿಸ್ಟೋರ್ ಹೇಗೆ ಮಾಡೋದಂದರೆ, ಫಸ್ಟ್ ಮಂಡೇದು ಬ್ಯಾಕಪ್ ಪ್ಲಸ್ ಟ್ಯೂಸ್ಡೇದು ಬ್ಯಾಕಪ್ ಪ್ಲಸ್ ವೆನಸ್ಡೇದು ಬ್ಯಾಕಪ್ ಪ್ಲಸ್ ಥರ್ಸ್ಡೇದು ಬ್ಯಾಕಪ್, ಇದನ್ನಿಷ್ಟು ಮಾಡಿದರೆ ನಿಮ್ಮ ಡೇಟಾ ರಿಕವರಿ ಆಗ್ತದೆ. ಸೊ ಇನ್ಕ್ರಿಮೆಂಟಲ್ ಬ್ಯಾಕಪ್ ಇದು, ಇದು ಕತೆ. ಈಗ ನಾನು ಏನೆಲ್ಲ ಹೇಳಿದೆ ಅದನ್ನು ನೀವು ಇಂಗ್ಲೀಷ್ ಸೆಂಟೆನ್ಸಲ್ಲಿ ಬರಿತಾ ಹೋಗಬೇಕು. ಇದು ನಾನು ನಿಮಗೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿದೆ, ನೋಟ್ಸಲ್ಲಿ ಕ್ಲೀನ್ ಎಕ್ಸ್ಪ್ಲನೇಷನ್ ಉಂಟು, ಬಟ್ ನಾನು ನಿಮಗೆ ಅಂದರೆ ನೀವೀಗ ಓನ್ ವರ್ಡ್ಸಲ್ಲಿ ಬರೋ ಥರ ಹೇಳಿದೆ. ನಿಮಗೆ ಕೆಲವು ಇಂಗ್ಲೀಷ್ ಲೈಕ್ ಬರೀಲಿಕ್ಕೆ ಸ್ವಲ್ಪ ಟಫ್ ಆದರೆ ನೀವು ನೋಟ್ಸ್ ನೋಡ್ಕೊಳ್ಳಿ, ಅದರಲ್ಲಿ ಸೆಂಟೆನ್ಸಸ್ ಉಂಟು ನಾನೀಗ ಏನು ಹೇಳ್ತಿದ್ದೇನೆ ಅದೇ. ಇದು ಕ್ಯುಮುಲೇಟಿವ್ ಬ್ಯಾಕಪ್ ಇದು, ಸಾರಿ ಕ್ಯುಮುಲೇಟಿವ್, ಹೌದು ಕ್ಯುಮುಲೇಟಿವ್ ಬ್ಯಾಕಪ್ ಇದು ಡಯಾಗ್ರಾಮ್ ರಿಸ್ಟೋರಿಂಗ್ ಫ್ರಮ್ ಕ್ಯುಮುಲೇಟಿವ್ ಬ್ಯಾಕಪ್. ಸೊ ಇದರ ಥರನೇ ಡಯಾಗ್ರಾಮ್ ಮಾಡಿ ಇಲ್ಲಿ, ಬಟ್ ಲೈನ್ಸ್ ಸ್ವಲ್ಪ ಚೇಂಜ್ ಉಂಟು. ಏನಂತ ಹೇಳ್ತೀನಿ ನೋಡಿ, ನೋಡಿ ಮಂಡೇ ನೀವೇನು ಮಾಡ್ತೀರಿ, ಫೈಲ್ 1, ಫೈಲ್ 2, ಫೈಲ್ 3 ಫುಲ್ ಬ್ಯಾಕಪ್ ಮಾಡ್ತೀರಿ ಪ್ರೊಡಕ್ಷನ್ಗೆ. ಟ್ಯೂಸ್ಡೇ ಏನು ಮಾಡ್ತೀರಿ, ಫೈಲ್ 4 ಇದು ಫೈಲ್ 4 ಚೇಂಜ್ ಮಾಡ್ತೀರಿ. ಮತ್ತು ಫೈಲ್ 4 ಚೇಂಜ್ ಮಾಡಿದರೆ ನೀವೇನು ಮಾಡ್ತೀರಿ, ಮಂಡೇದು ಮತ್ತು ಟ್ಯೂಸ್ಡೇದು ಬ್ಯಾಕಪ್ ಮಾಡ್ತೀರಿ. ವೆನಸ್ಡೇ ಫೈಲ್ 4 ಮತ್ತು ಫೈಲ್ 5 ಅಂದರೆ ಈ ಫೈಲ್ ಮತ್ತು ನೆಕ್ಸ್ಟ್ ಫೈಲ್ ಇದು ಸ್ವಲ್ಪ ಚೇಂಜ್ ಮಾಡ್ತೀರಿ, ಅದು ಅಪ್ಡೇಟ್ ಮಾಡ್ತೀರಿ. ಥರ್ಸ್ಡೇ ಫೈಲ್ 4, 5, 6 ಇದರದ್ದು ಬ್ಯಾಕಪ್ ಮಾಡ್ತೀರಿ. ಸೊ ಕ್ಯುಮುಲೇಟಿವ್ ಬ್ಯಾಕಪ್ಪಲ್ಲಿ
ಫುಲ್ ಬ್ಯಾಕಪ್ ಮತ್ತು ಕ್ಯುಮಿಲಿಟಿ ಬ್ಯಾಕಪ್. ಸೊ ಇನ್ ಕೇಸ್ ಥರ್ಸ್ಡೇ ಬರುವಾಗ ನಿಮ್ಮದು ಫೈಲ್ ಕರಪ್ಟ್ ಆಯ್ತು ಅಂತ ಅಂದ್ಕೊಳ್ಳಿ, ಆಗ ಏನು ಮಾಡ್ತೀರಿ, ರಿಕವರಿ ಮಾಡಲಿಕ್ಕೆ ಒಂದು ಫುಲ್ ಬ್ಯಾಕಪ್ ಮತ್ತು ಲಾಸ್ಟ್ ರಿಕವರಿ ಅಂದರೆ ಇಲ್ಲಿ ಥರ್ಸ್ಡೇ ಅಲ್ಲಿ ಅಲ್ಲ ನೀವು ರಿಕವರಿ ಮಾಡಿದ್ದು, ಒಂದು ಫುಲ್ ಬ್ಯಾಕಪ್ಪಲ್ಲಿ ಮತ್ತು ಥರ್ಸ್ಡೇ, ಇಲ್ಲಿ ನೀವು ರಿಕವರಿ ಮಾಡಿಲ್ಲ. ಸೊ ಇದೆರಡರಿಂದ ನೀವು ರಿಸ್ಟೋರ್ ಮಾಡ್ತೀರಿ ಡೇಟಾ. ಇನ್ ಕೇಸ್ ಆಫ್ ಇಯರ್ ನೋಡಿ, ಎಲ್ಲದರಿಂದ ಮಾಡಿದ್ದೀರಿ, ಇಲ್ಲಿ ತುಂಬ ಟೈಮ್ ತೊಗೊಳ್ತದೆ, ಇಲ್ಲಿ ಕಮ್ಮಿ ಟೈಮ್ ತೊಗೊಳ್ತದೆ, ಯಾಕೆಂದರೆ ಎರಡೇ ಅಲ್ಲ. ಸೊ ಗೊತ್ತಾಯ್ತಲ್ಲ ಕಮ್ಯುಲಿಟಿವ್ ಮತ್ತು ಇಂಕ್ರಿಮೆಂಟಲ್. ಇದ್ರದ್ದು ನೀವು ಎಕ್ಸಾಮ್ ಹೋಗುವ ಮುಂಚೆ, ಈಗ ನಾನು ಹೇಳಿದ ತಲೆಯಲ್ಲಿ ಹೋಗಿದೆ, ಬಟ್ ಎಕ್ಸಾಮ್ ಹೋಗುವ ಮುಂಚೆ ಒಮ್ಮೆ ನೋಟ್ಸಿದ್ದು ಪಾಯಿಂಟ್ಸ್ ನೋಡ್ಕೊಳ್ಳಿ. ನಾ ಇಷ್ಟು ನೀವು ಈ ವಿಡಿಯೋ ನೋಡಿ ನೀವು ನೋಟ್ಸಿನ ಪಾಯಿಂಟ್ಸ್ ನೋಡಿದರೆ ನಿಮಗೆ ಬೆಟರ್ ಅರ್ಥ ಆಗ್ತದೆ. ಸೊ ದ್ಯಾಟ್ ಈಸ್ ವಿತ್ ದ ಫಸ್ಟ್ ಕ್ವಶನ್. ಆ್ಯಕ್ಚುಲ್ ಸ್ವಲ್ಪ ಲೆಂದಿ ಹೋಯಿತು, ನನಗೆ ಸ್ವಲ್ಪ ಶಾರ್ಟಲ್ಲಿ ಮಾಡಬೇಕಂತ ಇದ್ದೆ, ಬಟ್ ಸ್ಟಿಲ್ ನೋಡುವ ಫರ್ದರ್. ನಾನು ಇನ್ನೂ ಸ್ವಲ್ಪ ಫಾಸ್ಟ್ ಬೆಟರಾಗಿ ಹೇಳಲಿಕ್ಕೆ ನೋಡ್ತೀನಿ.